ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರ ಲೆಕ್ಕಾಚಾರ ಹೇಗಿದೆ ಅಂದ್ರೆ ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತೆ JDS ಇಬ್ಬರು ಅಭ್ಯರ್ಥಿಗಳು ಪಡೆದ ಮತ ಈ ಚುನಾವಣೆಯಲ್ಲಿ ನಮಗೆ ಲಾಭ ಆಗುತ್ತೆ ಅಂತ ಇದಾಗ್ಬೋದಾ? ಈ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಆಗುತ್ತಾ ಇದು? ರಾಜಕೀಯದಲ್ಲಿ JDS ಅಂತ ಅನ್ನೋದು ಸೆಕ್ಯುಲರ್ ಪಾರ್ಟಿ ಅಂತ ಅನ್ಕೊಂಡು ಹೋಗಿದ್ರು ಜನರಲ್ಲಿ. ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಸೊ JDSನ ವೋಟೆಲ್ಲ BJP ಕ್ಯಾಂಡಿಡೇಟ್ಗಳಿಗೆ ಅಥವಾ BJP ವೋಟೆಲ್ಲ JDS ಕ್ಯಾಂಡಿಡೇಟ್ಗಳಿಗೆ ಅವು ಟ್ರಾನ್ಸ್ಫರ್ ಆಗ್ತವೆ ಅಂತಕ್ಕಂಥದ್ದು ಅವ್ರ ಪ್ರಮೇಯ. ಅದು ಅವು ಹಂಗಾಗಲ್ಲ, ಆ ಥರ ಆಗೋದಿಲ್ಲ. ಅದರಿಂದ ಇವರೆಷ್ಟು ಓಟ್ ತಗೊಂಡಿದ್ರು, ಅವರೆಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ರು, ಇವರೆಷ್ಟು ಪರ್ಸೆಂಟೇಜ್, ಅದನ್ನೆಲ್ಲ ಕೂಡಿಸ್ಬಿಟ್ಟ ತಕ್ಷಣವೇ ನಾವು ಜಾಸ್ತಿ ಆಗ್ಬಿಡ್ತೀವಿ ಅಂತ ಅನ್ನೋದು ಅದು ಮೂರ್ಖತನ. ಯಾಕಂದರೆ 2019 ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮೈತ್ರಿ ಮಾಡಿಕೊಂಡ್ರೆ, ಆದರೆ ಆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಒಂದಾಗಲಿಲ್ಲ. ಆ ಲೆಕ್ಕಾಚಾರವೇ ಈ ಬಾರಿನೂ ಕೂಡ ಆಗುತ್ತೆ ಅಂತ ನಿಮಗೆ ಆ ಥರ ಅನ್ನಿಸ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಇವರು BJP JDSನ ಮುಖಂಡರುಗಳು ಮೈತ್ರಿ ಮಾಡ್ಕೊಂಡ ತಕ್ಷಣವೇ ಮತದಾರರು ಓಟ್ ಹಾಕೋರು ಎಲ್ಲರೂ ಕೂಡ ಎಲ್ಲ ವೋಟರ್ಸು ಕೂಡ ಅವರು ಹೇಳ್ದಾಗೆ ಕೇಳ್ತಾರೆ ಅಂತ ಅನ್ಸಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರು ಹೇಳಿದ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಓಟ್ಗಳನ್ನೆಲ್ಲ ಅಂತ ಹೇಳಲ್ಲ. ಮತ್ತೆ ಈಗ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರಿಗೆ ನೇರವಾಗಿ ತಲುಪಿದ್ದಾವೆ. ಸೊ ಅದರಿಂದ ನಮ್ಮ ಬಗ್ಗೆ ಇವರು ನುಡಿದಂತೆ ನಡೀತಾರಪ್ಪ ಅಂತ ಆ ಅಭಿಪ್ರಾಯ ಬಂದಿದೆ. ಮತ್ತು 8 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳು ಕೂಡ ಜಾರಿಯಾಗಿದ್ದಾವೆ. ಸೊ ಹಾಗಾಗಿ ಜನ ನಮ್ಮ ಜೊತೆ ಇದ್ದಾರೆ ಹೊರತು ಅವ್ರ ಜೊತೆ ಇರಲಿಕ್ಕೆ ಸಾಧ್ಯ. ಅವ್ರ ಲೆಕ್ಕಾಚಾರ ಹೇಗಿದೆ ಅಂದರೆ ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ BJP ಮತ್ತು JDS ಇಬ್ಬರು ಅಭ್ಯರ್ಥಿಗಳು ಪಡೆದ ಮತ ಈ ಚುನಾವಣೆಯಲ್ಲಿ ನಮಗೆ ಲಾಭ ಆಗುತ್ತೆ ಅಂತ ಇದಾಗ್ಬೋದಾ? ಈ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಆಗುತ್ತಾ ಇದು? ಸಿ, ರಾಜಕೀಯದಲ್ಲಿ JDS ಅಂತ ಅನ್ನೋದು ಸೆಕ್ಯುಲರ್ ಪಾರ್ಟಿ ಅಂತ ಅನ್ಕೊಂಡು ಹೋಗಿದ್ರು ಜನರಲ್ಲಿ. ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಸೊ JDSನ ವೋಟೆಲ್ಲ BJP ಕ್ಯಾಂಡಿಡೇಟ್ಗಳಿಗೆ ಅಥವಾ BJP ವೋಟೆಲ್ಲ JDS ಕ್ಯಾಂಡಿಡೇಟ್ಗಳಿಗೆ ಅವು ಟ್ರಾನ್ಸ್ಫರ್ ಆಗ್ತವೆ ಅಂತಕ್ಕಂಥದ್ದು ಅವ್ರ ಪ್ರಮೇಯ. ಅದು ಅವು ಹಂಗಾಗಲ್ಲ, ಆ ಥರ ಆಗೋದಿಲ್ಲ. ಅದರಿಂದ ಇವರೆಷ್ಟು ಓಟ್ ತಗೊಂಡಿದ್ರು, ಅವರೆಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ರು, ಇವರೆಷ್ಟು ಪರ್ಸೆಂಟೇಜ್, ಅದನ್ನೆಲ್ಲ ಕೂಡಿಸ್ಬಿಟ್ಟ ತಕ್ಷಣವೇ ನಾವು ಜಾಸ್ತಿ ಆಗ್ಬಿಡ್ತೀವಿ ಅಂತ ಅನ್ನೋದು ಅದು ಮೂರ್ಖತನ. ಯಾಕಂದರೆ 2019 ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮೈತ್ರಿ ಮಾಡಿಕೊಂಡ್ರೆ, ಆದರೆ ಆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಒಂದಾಗಲಿಲ್ಲ. ಆ ಲೆಕ್ಕಾಚಾರವೇ ಈ ಬಾರಿನೂ ಕೂಡ ಆಗುತ್ತೆ ಅಂತ ನಿಮಗೆ ಆ ಥರ ಅನ್ನಿಸ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಇವರು BJP JDSನ ಮುಖಂಡರುಗಳು ಮೈತ್ರಿ ಮಾಡ್ಕೊಂಡ ತಕ್ಷಣವೇ ಮತದಾರರು ಓಟ್ ಹಾಕೋರು ಎಲ್ಲರೂ ಕೂಡ ಎಲ್ಲ ವೋಟರ್ಸು ಕೂಡ ಅವರು ಹೇಳ್ದಾಗೆ ಕೇಳ್ತಾರೆ ಅಂತ ಅನ್ಸಲ್ಲ. ಮತ್ತೆ ಅವ್ರು ಹೇಳಿದ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಓಟ್ಗಳನ್ನೆಲ್ಲ ಅಂತ ಹೇಳಲ್ಲ. ಮತ್ತೆ ಈಗ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರಿಗೆ ನೇರವಾಗಿ ತಲುಪಿದ್ದಾವೆ. ಸೊ ಅದರಿಂದ ನಮ್ಮ ಬಗ್ಗೆ ಇವರು ನುಡಿದಂತೆ ನಡೀತಾರಪ್ಪ ಅಂತ ಆ ಅಭಿಪ್ರಾಯ ಬಂದಿದೆ. ಮತ್ತೆ 8 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳು ಕೂಡ ಜಾರಿಯಾಗಿದ್ದಾವೆ. ಸೊ ಹಾಗಾಗಿ ಜನ ನಮ್ಮ ಜೊತೆ ಇದ್ದಾರೆ ಹೊರತು ಅವ್ರ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.